ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ಅಲ್ಲಿ ಆ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಈಗ ಶಿವಗಂಗೆ ಬೆಟ್ಟ ಹತ್ರ ರೀಚ್ ಆಗಿದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಮೆಟ್ಲು ಎಷ್ಟೊಂದಿದ್ದಾವೆ, ಮೆಟ್ಲೆಲ್ಲ ಹತ್ತಿ ಹೋಗಬೇಕು. ಸ್ವಲ್ಪ ದೂರ ಮೆಟ್ಲು ಹತ್ತಿ ಹೋಗ್ತಿದ್ದಂಗೆ ಒಂದು ಗಣೇಶ ಸಿಗುತ್ತೆ. ಅಲ್ಲಿ ನನ್ನ ಮಕ್ಕಳೆಲ್ಲ ಬಸ್ಗೆ ಹೊಡಿತವ್ರೆ, ಅಂದರೆ ಗಣೇಶನ ಕ್ಷಮಿಸಪ್ಪ ಅಂತ ಕೇಳ್ಕೊಳ್ತವ್ರೆ. ಹಂಗೆ ಸ್ವಲ್ಪ ದೂರ ಮುಂದೆ ಹೋದರೆ ಇಲ್ಲಿ ಪ್ರಸಾದಕ್ಕೆ ಅಂತ ಬೋರ್ಡ್ ಹಾಕೋರೆ ಫ್ರೆಂಡ್ಸ್. ಹಂಗೆ ಒಳಗಡೆ ಹೋದ್ವಿ ಎಡಗಡೆ ತಿರ್ಕೊಂಡು. ಅಲ್ಲಿ ಪ್ರಸಾದ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಪಾಯಸ ಮತ್ತು ಅನ್ನ ಸಾರು. ಅಲ್ಲಿ ಪ್ರಸಾದ ಎರಡೂವರೆಗೆ ಲಾಸ್ಟ್ ಅಂದರು ಫ್ರೆಂಡ್ಸ್. ಅದಕ್ಕೆ ನಾವು ಹೋಗಿದ್ದೆ ಎರಡು ಕಾಲಿಗೆ, ಅದಕ್ಕೆ ಪ್ರಸಾದ ಫಸ್ಟು ಪ್ರಸಾದ ತಿನ್ಕೊಳಕ್ಕೆ ಹೋದ್ವಿ. ಪ್ರಸಾದ ತಿಂದುಬಿಟ್ಟು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ದೂರ ಹೋದ್ಮೇಲೆ ನಂದಿ ಬರುತ್ತೆ, ಅಲ್ಲಿ ನಂದಿ ಹತ್ರ ಫೋಟೋಸ್ ಎಲ್ಲ ಹೊಡ್ಕೊಂಡ್ವಿ ಫ್ರೆಂಡ್ಸ್. ಮತ್ತು ನಂದಿ ಹತ್ರದಿಂದ ಸ್ವಲ್ಪ ಮುಂದೆ ಹೋದ್ವಿ, ಅಲ್ಲಿ ಪಾತಾಳ ಗಂಗೆ ಅಂತ ಬೋರ್ಡ್ ಇತ್ತು ಫ್ರೆಂಡ್ಸ್. ಅಲ್ಲಿ ಒಳಗಡೆ ಹೋದರೆ ಪಾತಾಳ ಗಂಗೆ ಇದೆ ಅಂತಂದರು, ಅದಕ್ಕೆ ಒಳಗಡೆ ಹೋದ್ವಿ. ನೋಡ್ತಾ ಇರ್ಬೋದು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಬ್ಬ ತಾತ ಇದ್ದಾರಲ್ಲ, ಅಲ್ಲಿ ಟಿಕೆಟ್ ತೊಗೋಬೇಕು ಫ್ರೆಂಡ್ಸ್, 5 ರೂಪಾಯಿ ಟಿಕೆಟ್ಟು. ಹಂಗೆ ಒಳಗಡೆ ಹೋದರೆ ಅಲ್ಲಿ ಒಂದು ವಿಗ್ರಹ ಇದೆ ದೇವಿದು, ಅದಕ್ಕೆ ಕೈ ಮುಕ್ಕೊಂಡು ಮತ್ತೆ ಪಾತಾಳ ಗಂಗೆ ನೋಡೋಕ್ಕೆ ಮೆಟ್ಲಿಳಿದು ಮತ್ತೆ ಕೆಳಗಡೆ ಹೋದ್ವಿ ನೋಡಿ. ನಮ್ಮ ಆಂಟಿ ಗಂಗೆ ಹತ್ರ ಹೋಗ್ತಾ ಇದೆ, ನೀರು ತುಂಬ ಒಳಗಡೆ ಇದೆ ಅಂತೆ ಫ್ರೆಂಡ್ಸ್. ಎಲ್ಲ ನೀರು ತುಂಬ್ಕೊಂಡು ಬರ್ತಿದ್ದಾರೆ. ಮತ್ತು ಪಾತಾಳ ಗಂಗೆಯಿಂದ ಹೊರಗಡೆ ಬಂದ್ವಿ ಫ್ರೆಂಡ್ಸ್ ನೋಡಿ. ಹೊರಗಡೆ ಬಂದು ಹೊರಗಡೆ ವಿಡಿಯೋ ಹಿಡಿದೆ ಥರ ಇದೆ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ ಫ್ರೆಂಡ್ಸ್, ಹೋಗ್ತಾ ಇದೆ ಮುಂದೆ ಸ್ವಲ್ಪ ಮುಂದೆ ಹೋದ್ವಿ. ಹುಣ್ಣಮ್ಮ ದೇವಿ ಅಂತ ದೇವಸ್ಥಾನ ಬಂತು ಫ್ರೆಂಡ್ಸ್. ಅಲ್ಲಿ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಮತ್ತು ಮೇಲಕ್ಕೆ ಬೆಟ್ಟ ರೀಚ್ ಆಗಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಅಂಗಡಿಗಳು ಮತ್ತು ವಿಗ್ರಹ ನಾಗರ ವಿಗ್ರಹಗಳು ಎಲ್ಲ ಸಿಕ್ಕಿದ್ವು ಫ್ರೆಂಡ್ಸ್. ಅವಕ್ಕೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಮತ್ತು ನಮಸ್ಕಾರ ಮಾಡ್ಕೊಂಡು ಹಂಗೆ ಮತ್ತೆ ಮುಂದೆ ಹೋದ್ವಿ. ನೋಡ್ತಾ ಇರ್ಬೋದು ನಾವು ಮುಂದೆ ಹೋದ್ವಿ. ಬೆಟ್ಟದ ಮೇಲಿಂದ ಜನ ಬರ್ತಾ ಇದ್ರು ವಾಪಸ್ ರಿಟರ್ನು. ನೋಡ್ತಾ ಇರ್ಬೋದು ಮೆಟ್ಲು ಮತ್ತು ಜನ ಎಲ್ಲ ಯಾವ ಥರ ಇದ್ದಾರೆ ಅಂತ. ತುಂಬ ಜನ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ. 3 ಅವರ್ ಆಯಿತು ಫ್ರೆಂಡ್ಸ್ ನಾವು ಹತ್ತು ರೀಚ್ ಆಗೋ ಅಷ್ಟೊತ್ತಿಗೆ ಮೇಲ್ಗಡೆಗೆ. ದಾರಿ ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಥರ ದಾರಿ ಬರ್ತಾ ಇದೆ ಇಲ್ಲಿ ಅಂತ. 3 ಅವರ್ ಟೈಮ್ ತೊಗೊಳ್ತೈತೆ ಫ್ರೆಂಡ್ಸ್ ಹತ್ತೋಗೋಕ್ಕೆ. ಅಲ್ಲಲ್ಲೇ ಅಂಗಡಿಗಳಿದ್ದಾವೆ, ರೆಸ್ಟ್ ತೊಗೊಂಡು ಹೋಗ್ಬೋದು ಏನಾನ ತಿನ್ಕೊಂಡು. ಹಂಗಂತ ಏನು ಇಟ್ಕೊಂಡು ಹೋಗ್ಬೇಡಿ ಫ್ರೆಂಡ್ಸ್, ಅಲ್ಲಿ ಮಂಕಿಗಳಿದ್ದಾವೆ. ಕೈಯಲ್ಲಿ ಏನು ಇಟ್ಕೊಂಡು ಹೋಗಿಬಿಡಿ ಫ್ರೆಂಡ್ಸ್, ಅಲ್ಲೇ ಅಂಗಡಿ ಹತ್ರನೇ ತಿನ್ಕೊಂಡು ಹೋಗಿ ರೆಸ್ಟ್ ತೊಗೋಬೋದು, ತಿನ್ಕೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಆ ಬೆಟ್ಟದ ಮೇಲೆ ಹೋಗೋಕ್ಕೆ ಯಾವ್ಯಾವ ಥರ ರೋಡ್ ಬರ್ತಾ ಇದೆ ಅಂತ. ನಾನು ವಿಡಿಯೋ ಮಾಡ್ತಾನೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನನ್ನ ಮಗ ಸುಸ್ತಾಗ್ಬಿಡ್ತು, ಅರ್ಧ ಇನ್ನು ಕಾಲು ಭಾಗ ಹೋಗಿದ್ದೀವಿ ಫ್ರೆಂಡ್ಸ್, ಇನ್ನು 3/4 ಭಾಗ ಇದೆ ಇಲ್ಲಿಗೆ. ಇಲ್ಲಿ ಅಳ್ಕಲ್ಲು ಅಂತ ಇತ್ತು ಫ್ರೆಂಡ್ಸ್, ಅಲ್ಲಿ ಅದೃಷ್ಟ ಇದೆ ಮಾತ್ರ ನೀರು ಸಿಗೋದು, ಸ್ವಲ್ಪ ದೂರ ಹೋದ ತಕ್ಷಣ ಸಿಗುತ್ತೆ. ನೋಡಿ ದೇವಸ್ಥಾನ ಒಳಗಡೆ ಹೋದ್ವಿ, ನೀರು ನೋಡ್ಕೊಬಿಟ್ಟು ಬರ್ತಾಯಿದ್ದಾರೆ ನೋಡಿ. ಇಲ್ಲಿ ನಮ್ಮ ಆಂಟಿ ಇಟ್ಟಿದೆ, ನಮ್ಮ ಆಂಟಿಗೆ ಸಿಕ್ತು ಫ್ರೆಂಡ್ಸ್ ನೀರು, ನಮಗೆ ಸಿಗಲಿಲ್ಲ. ಮತ್ತೆ ಒಂದು ಹುಡುಗಿಗೆ ಸಿಕ್ತು ನೋಡಿ, ಅಲ್ಲಿ ಹುಡುಗಿಗೆ ಸಿಕ್ಕಿತು. ಮತ್ತೆ ಇನ್ನೊಂದು ಹುಡುಗಿ ಇಕ್ಕುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಅವ್ರಿಗೆ ಸಿಗಲೇ ಇಲ್ಲ, ಇನ್ನೊಂದು ಸಲ ಮತ್ತೆ ಟ್ರೈ ಮಾಡಿದರು, ಮತ್ತೇನೂ ಸಿಗಲಿಲ್ಲ. ಮತ್ತು ಅವರು ಮುಂಚೆ ಸಿಕ್ಕಿತ್ತಲ್ವ, ಅವರು ಟ್ರೈ ಮಾಡಿದರು ನೋಡಿ, ಅವ್ರಿಗೆ ಮತ್ತೆ ಸಿಕ್ತು. ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ ಫ್ರೆಂಡ್ಸ್.
ಹೊರಗಡೆ ಬಂದ್ವಿ, ಮತ್ತೆ ಮೇಲಕ್ಕೆ ಹೋಗ್ಬೇಕಲ್ವ, ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಗಿಡ ಇದೆ ಫ್ರೆಂಡ್ಸ್, ಆ ಗಿಡದಲ್ಲಿ ಕಾಯಿ ನೋಡ್ತಾ ಇರ್ಬೋದು, ಅವು ಯಾವ ಥರ ಇದ್ದಾವೆ ಅಂತ. ಅಲ್ಲಿ ಏನನ್ನ ಅಂದ್ಕೊಂಡು ಕಟ್ಟೋದ್ರೆ ಮತ್ತೆ ಬಂದು ಬಿಚ್ಚಬೇಕಂತೆ ಫ್ರೆಂಡ್ಸ್, ಅಂದ್ಕೊಂಡಿದ್ದಾಗುತ್ತಂತೆ. ಕಟ್ಟೋಗಿ ಅಂದ್ಕೊಂಡ ಮೇಲೆ ಆಗುತ್ತಲ್ವ, ಆವಾಗ ಮತ್ತೆ ಬಂದು ಬಿಚ್ಚಬೇಕಂತೆ. ನೋಡಿ, ಇನ್ನು ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂಗೆ ಜಯನ್ಮ ವಿಗ್ರಹ ಸಿಕ್ತು, ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಹೋದ್ವಿ. ನೋಡಿ, ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಮಂಕಿ ಇದ್ದಾವೆ, ಅದಕ್ಕೆ ಅಂಗಡಿ ಹತ್ರನೇ ತಿನ್ಕೊಂಡು ಬಂದ್ವಿ ಏನನ್ನ ತಿಂಡಿ ಅಂತ ಹೇಳಿದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಶಿವ ಸ್ವಲ್ಪ ದೂರ ಹೋದ ತಕ್ಷಣ ಶಿವಂದು ವಿಗ್ರಹಗಳು ಸಿಗ್ತೈತೆ, ಶಿವ ಪಾರ್ವತಿದು. ನೋಡಿ, ಇಲ್ಲಿ ಶಿವ ಪಾರ್ವತಿ ಹತ್ರ ದರ್ಶನ ಮಾಡ್ಕೊಂಡು ಮತ್ತೆ ಮುಂದೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ ಕಾಣಿಸ್ತಿದೆ, ನಾನಿನ್ನು ಕಾಲು ಭಾಗ ಹೋಗಬೇಕು ಫ್ರೆಂಡ್ಸ್, ಮುಕ್ಕಾಲು ಭಾಗದಲ್ಲೇ ಇದ್ದೀನಿ. ಇಲ್ಲೇ ಹತ್ರ ಅಂತ ಕಾಣಿಸುತ್ತೆ ಫ್ರೆಂಡ್ಸ್, ಕಾಲು ಭಾಗ ದೂರ ಇದೆ. ನೋಡ್ತಾ ಇರ್ಬೋದು ನನ್ನ ಮಗ, ಅಲ್ಲಿ ಅಲ್ಲಿ ಅಮ್ಮ ನಂದೀಶ್ವರ ಅಂತ ಹೇಳ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ನಂದಿ ಹತ್ರ ಹೋದ್ಮೇಲೆ ಥರ ಹತ್ತಿ ಇಳಿಯೋಕ್ಕೆ ಆ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ, ಹತ್ತಿ ಇಳಿತಿದ್ದೀವಿ, ಇವಾಗ ನಾನು ಹತ್ತುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ನನ್ನ ಮಗ ವಿಡಿಯೋ ಅಂತ ತೆಗಿತಾವನೆ. ನೋಡಿ, ಮೇಲೆ ನಂದಿವರೆಗೂ ಹತ್ತುತ್ತಾ ಇದ್ದೀವಿ, ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಹತ್ತೋಕೆ. ನೋಡ್ತಾ ಇರ್ಬೋದು ಈ ಕಡೆಯಿಂದ ಹತ್ತುತ್ತವ್ರೆ, ಆ ಕಡೆಯಿಂದ ಇಳಿತವ್ರೆ. ನೋಡಿ, ಎಲ್ಲ ನಾವು ಎಲ್ಲ ಹತ್ತಿದ್ವಿ, ತುಂಬ ಜನ ಫ್ರೆಂಡ್ಸ್. ಬೆಳಗ್ಗೆ ನಾವು ಇನ್ನೂ ಸಾಯಂಕಾಲ ಆಯಿತು ಫ್ರೆಂಡ್ಸ್, 6 ಗಂಟೆ ಆಯಿತು. 6 ಗಂಟೆಗೆ ಫ್ರೆಂಡ್ಸ್ ನಾವು ಇಲ್ಲಿ ಹತ್ತುತ್ತಾ ಇರೋದೀಗ. ಮೂರು ಗಂಟೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು, ಎಲ್ಲೂ ರೆಸ್ಟೇ ತೊಗೊಂಡಿಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ಎತ್ತಾಯಿತು, ಮತ್ತೆ ಈ ಕಡೆಗೆ ದೇವಸ್ಥಾನ ಇತ್ತು, ಆ ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲೇ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಕೆ ಇತ್ತು ಫ್ರೆಂಡ್ಸ್, ಆದರೆ ನಾವು ಜಾಸ್ತಿ ತುಂಬ ಹೊತ್ತು ರೆಸ್ಟೇ ತೊಗೊಂಡಿಲ್ಲ, ಆಗಲೇ ಟೈಮ್ ಆಗಿತ್ತಲ್ವ ಫ್ರೆಂಡ್ಸ್. ಅದಕ್ಕೆ ಇಲ್ಲೊಂದು ಕಂಬ ಕಾಣ್ತಿದೆಯಲ್ಲ, ಅಲ್ಲಿಗೆ ಬಂದು ಅಲ್ಲಿ ಏನನ್ನ ಅಂದ್ಕೊಂಡು ಕಾಯನ್ನೆಸ್ತ್ರೆ ನಡಿ ಅಲ್ಲೇ ಇದ್ದರೆ ಆಗುತ್ತಂತೆ ಫ್ರೆಂಡ್ಸ್. ಅದು ನಾವೇನು ಅಂದ್ಕೊಂಡಿಲ್ಲ, ನಮಗೆ ಗೊತ್ತಿರಲಿಲ್ಲ, ನಾವು ಸುಮ್ಮನೆ ಎಸ್ತಿದ್ವಿ ನೋಡೋಣ ಬೀಳುತ್ತೆ ಅಂತಂದು. ಅಂದರೆ ತಿರು ಮತ್ತೆ ಹೇಳಿದರು ಫ್ರೆಂಡ್ಸ್, ಏನನ್ನ ಅಂದ್ಕೊಂಡು ಎಸ್ತ್ರೆ ಆಗುತ್ತಂತೆ, ಆದರೆ ಏನು ಅಂದ್ಕೊಂಡಿರಲಿಲ್ಲ, ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ ನಾನು. ನಂದೆಲ್ಲೂ ಬೀಳಲಿಲ್ಲ ಫ್ರೆಂಡ್ಸ್, ನನ್ನ ಮಗಂದು 2 ಕಾಯನ್ನು ಬಿತ್ತು ನನ್ನ ಮಗ, ಆದರೆ ಏನೂ ಅಂದ್ಕೊಂಡಿಲ್ಲಂತೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಟ್ರೈ ಮಾಡಿದ್ವಿ, ಟ್ರೈ ಮಾಡಿ ನನ್ನ ಮಗಂದು 2 ಕಾಯನ್ನು ಮತ್ತು ನಮ್ಮ ಆಂಟಿದೊಂದು ಕಾಯನ್ನು ಬಿತ್ತು ಫ್ರೆಂಡ್ಸ್, ಇನ್ಯಾರ್ದು ಬೀಳಲೇ ಇಲ್ಲ. ಅಲ್ಲಿಂದ 6 ಗಂಟೆ ಆಯಿತು ಫ್ರೆಂಡ್ಸ್, 6:30 ಆಯಿತು. ಅದಕ್ಕೆ ಎಲ್ಲ ಕ್ಲೋಸ್ ಮಾಡ್ತೀವಿ, ಇಳಿರಿ ಇಳಿರಿ ಅಂತಿದ್ರು ಫ್ರೆಂಡ್ಸ್ ಪೂಜಾರಪ್ಪರು. ಮತ್ತೆ ವಾಪಸ್ ಬಂದ್ವಿ ಫ್ರೆಂಡ್ಸ್. ನೀವು ಹೋಗಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು, ನೀವು ಹೋಗಿ ಹೇಗಿತ್ತಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬಾಯ್.